ರೋಹಿಣಿ ಸಿಂಧೂರಿಯವರ ನಗ್ನ ಫೋಟೋಗಳು ನ ಅಂದರೆ ಇದೆ ಅಂತೇಳ್ಬಿಟ್ಟು ರೂಪಾ ಮೇಡಮ್ ಅವರು ಆರೋಪವನ್ನು ಮಾಡಿದ್ದಾರೆ ಅಂದರೆ ಇತ್ತೀಚೆಗೆ ದಿನಕ್ಕೊಂದು ತಿರುವನ್ನು ರೋಹಿಣಿ ಸಿಂಧೂರಿಯವರ ಕೇಸ್ ಪಡ್ಕೊಳ್ತಿದೆ ಅಂದರೆ ರೋಹಿಣಿ ಸಿಂಧೂರಿಯವರ ಪತಿ ಇವತ್ತು ಪ್ರೆಸ್ ಮೀಟನ್ನು ಮಾಡಿ ಫೋನನ್ನು ಹ್ಯಾಕ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಅಥವಾ ಸೆಲ್ಲೂನಲ್ಲಿ ಹಾಗೆ ಹೇಗೆ ಅಂತ ಹೇಳಿದರು ಅದಾದ ನಂತರ ರೋಹಿಣಿ ಸಿಂಧೂರಿ ಅವರನ್ನು ಬೈಟ್ಸ್ ಕೇಳಿದಾಗಲೂ ಕೂಡ ಅವರು ಇಲ್ಲ ಏನು ಪ್ರತಿಕ್ರಿಯೆ ಕೊಡದೆ ಗೆಟ್ ವೆಲ್ ಸೂನ್ ನಾನು ಕಾನೂನು ರೀತಿಯ ಕ್ರಮವನ್ನು ತೆಗೆದುಕೊಳ್ತೀನಿ ಅಂದಿದ್ದಕ್ಕೆ ರೂಪಾ ಮೇಡಮ್ ಅವರು ಒಂದು ರಿಪ್ಲೈಯನ್ನು ಕೊಟ್ಟಿದ್ದಾರೆ ಅದೇನಪ್ಪ ಅಂದರೆ ವೆಲ್ ಸೂನ್ ಅಂತ ನನಗೆ ಹೇಳೋದ್ರಲ್ಲ ಪ್ರೆಸ್ ಮೀಟ್ನಲ್ಲಿ ಅಂದರೆ ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಐ ಎ ಎಸ್ ಅಧಿಕಾರಿಗೆ ನಗ್ನ ಚಿತ್ರ ನ್ಯೂಡ್ ಪಿಕ್ಸರ್ ಕಳಿಸಬಹುದಾ ಅಂದರೆ ಇದು ನೋಡಿ ಈ ನಂಬರು ಆ್ಯಕ್ಚುಲಿ ರೂಪಾ ಮೇಡಮ್ ಹೇಳೋ ಪ್ರಕಾರ ಈ ನಂಬರು ರೋಹಿಣಿ ಮೇಡಮ್ದಂತೆ ಇವೆಲ್ಲ ಇಮೇಜಸ್ಸು ನಗ್ನ ಚಿತ್ರಗಳು ಆ್ಯಕ್ಚುಲಿ ಸೋ ಸೊ ಮ್ಯಾಡ್ಲಿ ಮ್ಯಾಡ್ಲಿ ಬ್ಯೂಟಿಫುಲ್ ಅಂತ ಹೇಳ್ಬಿಟ್ಟು ಇದು ಮಾಡಿದರೆ ಈ ಆಧಾರ ಇವ್ರ ಹತ್ರ ಇದೆ ಹತ್ರ ರೂಪಾ ಮೇಡಮ್ ಹತ್ರ ಇದೆ ಅದನ್ನು ಏನದು ಏನೇನು ಇದು ಮಾಡಬೇಕು ಅದಕ್ಕೆಲ್ಲ ನಾನು ರೆಡಿ ಇದ್ದೀನಿ ಅಂತ ರೂಪಾ ಮೇಡಮ್ ಅವರು ಹೇಳ್ತಿದ್ದಾರೆ ಮತ್ತು ಇನ್ನೊಂದು ರೂಪಾ ಮೇಡಮ್ ಅವರು ಇನ್ನೊಂದು ಆರೋಪವನ್ನು ಕೂಡ ಮಾಡಿದ್ದಾರೆ ಏನಪ್ಪ ಮಾಧ್ಯಮ ಮಿತ್ರದವರು ಪದೇ ಪದೇ ರಿಯಾಕ್ಷನ್ ಕೇಳುವ ಬದಲು ಅಂದರೆ ಲೋಕಾಯುಕ್ತ ರಿಜಿಸ್ಟರ್ ಆಗಿದೆ ಅಂದರೆ ಮೂರು ಕೇಸ್ ಇದಾಗಿದೆ ಮತ್ತು ಆಲ್ರೆಡಿ ಮೂರನೇ ರಿಮೈಂಡರ್ ಕೂಡ ಬಂದಿದೆ ಉತ್ತರ ಕೊಡಲು ಉತ್ತರ ಯಾಕೆ ಇನ್ನೂ ಕೊಟ್ಟಿಲ್ಲ ಅಂದರೆ ಇದು ರೋಹಿಣಿ ಸಿಂಧೂರಿ ಅವರ ಬಗ್ಗೆ ಇದಾಗಿರುವಂಥದ್ದು ಅಂದರೆ ಲೋಕಾಯುಕ್ತ ಲಂಚದ ಲೋಕಾಯುಕ್ತ ಅಂದರೆ ಇನ್ನು ಹಂಡ್ರೆಡ್ ಪರ್ಸೆಂಟ್ ಲಂಚ ತೊಗೊಂಡಿರೋ ಆರೋಪನೇ ಆಗಿರುತ್ತೆ ಸೊ ಮೂರು ಕೇಸ್ಗೆ ಮೂರು ಅಂತೆ ಅದಾದ ನಂತರ ನೆಕ್ಸ್ಟು ಇನ್ನೊಂದು ಏನದು ಅವರ ಹಸ್ಬೆಂಡು ರೂಪಾ ಮೇಡಮ್ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಅಂದರೆ ರೋಹಿಣಿ ಸಿಂಧೂರಿ ಅವರ ಫೋಟೋವನ್ನು ಫೋನನ್ನು ಆ್ಯಕ್ಟ್ ಮಾಡಿದ್ದಾರೆ ಹಾಗೆ ಹೇಗೆ ಅಂತ ಸೊ ಅದಕ್ಕೂ ರೂಪಾ ಮೇಡಮ್ ಅವರು ಒಂದು ಟಾಂಗನ್ನು ಕೊಟ್ಟಿದ್ದಾರೆ ಅಂದರೆ ಫೋನ್ ಮಾಡೋ ಆ್ಯಕ್ಟ್ ಮಾಡೋದಕ್ಕೆ ಯಾಕೆ ಅವರು ಪ್ರೆಸ್ ಮೀಟಲ್ಲಿ ಅಂದರೆ ರೋಹಿಣಿ ಸಿಂಧೂರಿ ಯಾಕೆ ಮೀಡಿಯಾದವರು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಿಲ್ಲ ಅಂತ ಏನೇ ಆಗಲಿ ಈಗ ಈ ಎಲ್ಲ ಇದು ತುಂಬ ಅಂದರೆ ತುಂಬ ಚರ್ಚೆಗೆ ಗ್ರಾಸವಾಗ್ತಿದೆ ಅದರಲ್ಲೂ ಇದು ಒಂಥರ ಕೋಲ್ಡ್ ವಾರ್ ಅಂತಲ್ಲ ಈಗ ಇಡೀ ಕರ್ನಾಟಕದ ರಾಜಕೀಯದಲ್ಲಿ ಒಂದು ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡ್ತಿದೆ ರಾಜಕೀಯ ಅಂತ ಯಾಕಪ್ಪ ಅಂದರೆ ಪ್ರಮುಖವಾಗಿ ರೋಹಿಣಿ ಸುಂದೂರಿಯವರು ಹಾಗೆ ಎಷ್ಟು ಫ್ಯಾನ್ಸ್ ಇದ್ದರು ಅಷ್ಟೇ ವೈರಿಗಳು ಕೂಡ ಇದ್ದರು ರಾಜಕೀಯದಲ್ಲಿ ಈ ಇವರೆಲ್ಲ ಸೇರಿ ಪಿತೂರಿ ಮಾಡ್ತಿರ್ಬೋದಾ ಅಥವಾ ಇದೆಲ್ಲ ನಿಜಕ್ಕೂ ಇದೆಯಾ ಏನೇ ಆಗಲಿ ತುಂಬ ಅಂದರೆ ತುಂಬ ಕುತೂಹಲ ಮೂಡ್ತಿದೆ ಆ್ಯಂಡ್ ಈ ನಂಬರು ಕೂಡ ರೋಹಿಣಿ ಸಿಂಧೂರಿ ಸಿಂಧೂರ್ಯವ್ರದೇ ಅಂತೇಳ್ಬಿಟ್ಟು ಡಾಕ್ಟರ್ ಸಾರಿ ಡಿ ರೂಪಾ ಮೇಡಮ್ ಅವರು ಹೇಳ್ತಿದ್ದಾರೆ ಇದೆಲ್ಲ ಇದರಲ್ಲಿ ಫೋಟೋಸ್ ದಿಸ್ ಮೆಸೇಜ್ ವಾಸ್ ಡಿಲೆಕ್ಟೆಡ್ ಅಂತಿದ್ಯಲ್ವ ಇದೆಲ್ಲ ನಗ್ನ ಚಿತ್ರಗಳು ಅಂತ ಕೂಡ ರೂಪಾ ಮೇಡಮ್ ಅವರು ಕಂಪ್ಲೇಂಟ್ ಮಾಡ್ತಿದ್ದಾರೆ ಏನೇ ಆಗಲಿ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂದರೆ ಈ ರೂಪಾ ಮೇಡಮ್ ಮಾಡ್ತಿರುವಂಥ ಕಂಪ್ಲೇಂಟ್ ಬಗ್ಗೆ ಅಥವಾ ರೋಹಿಣಿ ಸಿಂಧೂರಿ ಅವ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಲೋಕಾಯುಕ್ತದಲ್ಲಿ ಲೋಕಾಯುಕ್ತದಲ್ಲೂ ಕೂಡ ಅವರ ವಿರುದ್ಧ ಮೂರು ಕೇಸ್ಗಳನ್ನು ದಾಖಲು ಮಾಡಿದೆ ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಅನ್ನೋದನ್ನು ಕೂಡ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂದರೆ ನಿಮ್ಮ ಪ್ರಕಾರ ಅದು ಎಲ್ಲ ಸತ್ಯ ಆಗಿರ್ಬೋದಾ ಸುಳ್ಳಾಗಿರ್ಬೋದಾ ಏನೊಂದು ಕೂಡ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಎಷ್ಟಾದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು